ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ನಾಗೇನಹಳ್ಳಿ ಕೇಂದ್ರದಲ್ಲಿ ಗಂಡಸಿ ಸೆಕೆಂಡ್ ಸರ್ಕಲ್ ಅಂಗನವಾಡಿ ಕಾರ್ಯಕರ್ತೆಯರು ಸಯ್ಯರು ಮೇಲ್ಚಾವ ಕೆರೆಗಳು ಮತ್ತು ಶಿಶುನಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆ ಇವರುಗಳ ಸಹಯೋಗದಲ್ಲಿ ಮಾಡಿದ ಮಾಸಾಚರಣೆಯ ಕಾರ್ಯಕ್ರಮದ ಫೋಟೋಗಳು ಪ್ರತಿ ಮನೆ ಮನೆಯಲ್ಲಿ ನ್ಯೂಟ್ರಿ ಗಾರ್ಡನ್ ಮಾಡುವ ಮೂಲಕ ಸಾಜಾತದ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ತಮ್ಮ ದಿನನಿತ್ಯದ ಆಹಾರದಲ್ಲಿ ಸೇವಿಸುವುದರ ಮೂಲಕ ಹಾಗೂ ಸಮತೋಲನ ಆಹಾರ ಸೇವಿಸುವುದರ ಮೂಲಕ ಆ ಪೋಸ್ಟ್ ಕಥೆಯನ್ನು ಹೋಗಲಾಡಿಸಬಹುದು ಎಂದು ಅರಸೀಕೆರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀ ಶಂಕರ್ ಮೂರ್ತಿ ರವರು ತಿಳಿಸಿದರು. ಎಸ್ಎಲ್ಎನ್ ಯೋಗೇಶ್, ಕೆಟಿವಿ ನ್ಯೂಸ್, ಅರಸೀಕೆರೆ. ಶಿವಮೊಗ್ಗದಲ್ಲಿ ನಡೆದ ಡಾ ಎಪಿಜೆ ಅಬ್ದುಲ್ ಕಲಾಂ ಮೆಮೋರಿಯಲ್ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ 2022 ಅಮೀರಾ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಸ್ಪರ್ಧೆಯಲ್ಲಿ ತುಮಕೂರಿನ ಶಿಟೋರಿಯೋ ಕರಾಟೆ ಶಾಲೆ ಮಕ್ಕಳು ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರಾಟೆ ಮಾಸ್ಟರ್ ಸೈಯದ್ ಜಬೀವುಲ್ಲಾ, ತುಮಕೂರು ಜಿಲ್ಲೆಯ ಕರಾಟೆ ಶಾಲೆಯ ಮಕ್ಕಳಿಗೆ ಕರಾಟೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ, ತುಂಬಾ ಚೆನ್ನಾಗಿ ಕರಾಟೆ ಪ್ರದರ್ಶನ ಮಾಡುತ್ತಾರೆ ಎಂದು ಹೇಳಿದರು. ಹಲವಾರು ಕರಾಟೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತುಮಕೂರು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಆಗಸ್ಟ್ 28ರಂದು ಶಿವಮೊಗ್ಗದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ, ಜೊತೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಕರಾಟೆ ಪಟುಗಳು ಸದಾಶಿವನಗರದ ಶಿಟೋರಿಯೋ ಕರಾಟೆ ಶಾಲೆಗೂ ಕೀರ್ತಿ ತಂದಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಸಲ್ಲಬೇಕು ಎಂದು ಸೈಯದ್ ಜಬೀವುಲ್ಲಾ ತಿಳಿಸಿದರು. ಸಿದ್ದೇಶನ್ ಸ್ನೇಹಲಾಲ, ಕೆಟಿವಿ ನ್ಯೂಸ್, ತುಮಕೂರು. ನಂಜನಗೂಡು ಶ್ರೀರಾಮ್ಪುರ ಪಟ್ಟಣದಲ್ಲಿದ್ದ 10 ಜನರ ಹಳೆ ಗರಡಿ ಮನೆ ಭಾರಿ ಬಿರುಗಾಳಿ ಮಳೆಗೆ ನೆಲಸಮವಾಗಿದೆ. ಇಂದು ಬೆಳ್ಳಂಬೆಳಗ್ಗೆ ಈ ಘಟನೆ ನಡೆದಿದ್ದು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಲು ಹಲವಾರು ಕುಸ್ತಿಪಟುಗಳು ತಯಾರಿ ನಡೆಸಿದ ಹಳೆಯ ಗರಡಿ ಮನೆ ಇದಾಗಿತ್ತು. ಬರೋಬ್ಬರಿ 200 ವರ್ಷಗಳಿಗೂ ಅಧಿಕ 10 ಜನರ ಹಳೆ ಗರಡಿ ಮನೆ ಇದಾಗಿದ್ದು, ಸಾಕಷ್ಟು ಅಪ್ರತಿಮ ಕುಸ್ತಿಪಟುಗಳು ತಯಾರಿ ನಡೆಸಿದ ಹಳೆಯ ಗರಡಿ ಮನೆ ಎಂಬ ಖ್ಯಾತಿ ಗಳಿಸಿತ್ತು. ನಂಜನಗೂಡು ಗರಡಿಯಲ್ಲೇ ಪ್ರಸಿದ್ಧಿ ಮತ್ತು ಪ್ರಖ್ಯಾತಿ ಪಡೆಯಲು ಮೂಲ ಕಾರಣ ಇದೇ ಗರಡಿ ಮನೆಯಾಗಿತ್ತು. ಆದರೆ ಈಗ ಈ ಗರಡಿ ಮನೆ ನೆಲಸಮವಾಗಿರುವುದು ಎಲ್ಲರ ಬೇಸರಕ್ಕೆ ಕಾರಣವಾಗಿದೆ. ಹೀಗಾಗಿ ಇಂತಹ ಅನಾದಿಕಾಲದ ಸಾಕಷ್ಟು ಪ್ರತಿಭೆಗಳು ತಯಾರಿ ನಡೆಸಿದ ಗರಡಿ ಮನೆ ಮತ್ತೆ ನಿರ್ಮಾಣವಾಗಬೇಕು ಎಂದು ಅನೇಕರು ಬಯಸಿದ್ದಾರೆ. ಹೀಗಾಗಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಉತ್ತಮ ಗರಡಿ ಮನೆ ನಿರ್ಮಿಸಲು ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಗರಡಿ ಮನೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ಅನುದಾನ ಬಿಡುಗಡೆ ಮಾಡಿಕೊಡಬೇಕು ಎಂದು ಗ್ರಾಮದ ಯಜಮಾನರಾದ ಕಮಲೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಮೈಸೂರು ಜಿಲ್ಲೆಯ ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿರ್ತಕ್ಕಂಥ ಶ್ರೀರಾಮ್ಪುರ ಹತ್ತು ಜನ ಗರಡಿ, ಇದು ಸುಮಾರು 200 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸಾಕಷ್ಟು ಜನರು ಹೆಸರಾಂತ ಪೈಲವಾನ್ಗಳ ಸೃಷ್ಟಿಯಾಗಿದೆ. ಸುತ್ತಮುತ್ತಲ ನಂಜನಗೂಡು ಹತ್ತು ಜನ ಗರಡಿ ಅಂತಲೇ ಸುತ್ತಮುತ್ತ ಫೇಮಸ್ ಆಗಿದೆ. ಈ ದಿನ ಸತತವಾಗಿ ಒಂದು ತಿಂಗಳಿಂದ ಸುರಿತಾ ಇರ್ತಕ್ಕಂಥ ಪ್ರಕೃತಿ ವಿಕೋಪಕ್ಕೆ ಹಾನಿಯಾಗಿ ಗರಡಿ ದಿನ ಸುಮಾರು 3.5-4 ಗಂಟೆ ಸಮಯದಲ್ಲಿ ಕುಸಿದಿದೆ. ಇದನ್ನು ಸಂಬಂಧಪಟ್ಟಂಥ ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಹರ್ಷವರ್ಧನ್ ರವರು, ಮೊನ್ನೆ ಲೋಕಸಭಾ ಸದಸ್ಯರಾದಂಥ ಶ್ರೀಯುತ ಕುಮಾರ್, ಕೆಟಿವಿ ನ್ಯೂಸ್, ನಂಜನಗೂಡು.